ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅವರದು ನ್ಯಾಯಪತ್ರ ಇವರದು ಸಂಕಲ್ಪ ಪತ್ರ ಅವರು ನ್ಯಾಯವನ್ನು ಕೊಡಿಸ್ತೀನಿ ಅಂತ ಹೇಳ್ತಾರೆ ಈ ದೇಶದ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ ಅವಾಸ್ತವಿಕವಾದಂಥ ಭ್ರಮೆ ಹುಟ್ಟಿಸುವಂಥ ಯೋಜನೆಗಳನ್ನು ಹೇಳ್ತಾರೆ ಇವರು ನುಡಿದಂತೆ ನಡೀತೀನಿ ನಡೆದಂತೆ ನೋಡಿತೀನಿ ನನ್ನದು ಸಂಕಲ್ಪ ಮೋದಿ ಹಿ ಗ್ಯಾರಂಟಿ ಅಂತಾರೆ ಹೌದು ಸ್ನೇಹಿತರೆ ನಾನು ಇವತ್ತು ಮಾತಾಡ್ತಾ ಇರೋದು ಭಾನುವಾರ ದಿವಸ ಬೆಳಗ್ಗೆ ಎಂಟುವರೆಗೆ ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿರುವಂಥ ಚುನಾವಣಾ ಪ್ರಣಾಳಿಕೆ ಅದರ ಹೆಸರು ಸಂಕಲ್ಪ ಪತ್ರ ಏನು ಸಂಕಲ್ಪ ವಿಕಸಿತ ಭಾರತವನ್ನು ಜಗತ್ತಿನೆದುರುಗಡೆ ತೋರ್ಪಡಿಸುವಂಥ ಕೆಲಸ ಏನು ವಿಕಸಿತ ಭಾರತ ಅಂದರೆ ಈ ದೇಶದಲ್ಲಿ ನಾಲ್ಕು ಥರದ ಜನ ಇದ್ದಾರೆ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಒಂದಿದ್ದಾಗಿಯೂ ಈ ದೇಶದ ಮಹಿಳೆಯರು ತಾರೆ ತಾಯಂದಿರು ಈ ದೇಶದ ಯುವಕರು ಈ ದೇಶದ ರೈತರು ಮತ್ತು ಈ ದೇಶದ ಶ್ರಮಿಕ ವರ್ಗ ಇವರು ಸಮೃದ್ಧರಾಗಿದ್ದರೆ ಇವರು ವಿಕಸವನ್ನು ವಿಕಸನವನ್ನು ಹೊಂದಿದರೆ ರಾಷ್ಟ್ರ ಸಮೃದ್ಧ ಆಗತ್ತೆ ತನ್ಮೂಲಕ ಜಾಗತಿಕ ಮಟ್ಟದಲ್ಲಿ ನಾವು ಸಮೃದ್ಧ ರಾಷ್ಟ್ರ ಅನ್ಸ್ಕೋತೀವಿ ಅವರು ಬಾಬು ಜಗಜೀವನ್ ರಾಮ್ ಅವರ ಹುಟ್ಟು ಹಬ್ಬದ ದಿವಸ ನ್ಯಾಯಪತ್ರವನ್ನು ಬಿಡುಗಡೆ ಮಾಡಿದರು ಐದು ನ್ಯಾಯ ಇಪ್ಪತ್ತೈದು ಆಶ್ವಾಸನೆ ಇವರು ಬಾಬಾ ಸಾಹೇಬ್ ಜ ಅಂಬೇಡ್ಕರ್ ಅವರ ಜನ್ಮದಿನದಂದು ಇವರ ಪ್ರಣಾಳಿಕೆ ಪತ್ರವನ್ನು ಬಿಡುಗಡೆ ಮಾಡಿದರು ಸಂಕಲ್ಪ ಪತ್ರವನ್ನು ಹಾಗಾದರೆ ಕಾಂಗ್ರೆಸ್ಸಿಗೂ ಮತ್ತು ಭಾರತೀಯ ಜನತಾ ಪಕ್ಷದ ಈ ಚುನಾವಣಾ ಪ್ರಣಾಳಿಕೆಗೆ ಇರುವ ವ್ಯತ್ಯಾಸ ಏನು ಕಾಂಗ್ರೆಸ್ಸಿನ ಪ್ರಣಾಳಿಕೆಯನ್ನು ಮಾಡುವಂಥ ಪಿ ಚಿದಂಬರಂ ಮತ್ತು ಅವರ ಟೋಳಿ ಏನಿದೆ ಇವರದೊಂದು ದೊಡ್ಡ ಸಮಸ್ಯೆ ಇದೆ ಅದೇನಪ್ಪ ಅಂದರೆ ಈ ದೇಶದ ಬೇರೆ ಯಾರೂ ಕೂಡ ಈ ದೇಶವನ್ನು ಆಳಲಿಕ್ಕೆ ಯೋಗ್ಯರಲ್ಲ ನಾವೇ ಈ ದೇಶವನ್ನು ಆಳಬೇಕು ನಾವು ಈ ದೇಶವನ್ನು ಆಳಲಿಕ್ಕೆ ಜನರಿಗೆ ಸುಳ್ಳನ್ನು ಹೇಳಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯಬೇಕು ಜೈಲಿನಿಂದ ಹೊರಬಂದಂಥ ಮನುಷ್ಯ ಆರ್ಥಿಕ ಅಪರಾಧ ಮಾಡಿದ ಮನುಷ್ಯ ಯಾವ ಮಟ್ಟಿನ ಅಪರಾಧ ಪಾಕಿಸ್ತಾನದವರು ಯಾವ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಕಾಗದವನ್ನು ಬಳಸ್ತಾರೋ ಅದೇ ನೋಟಿನ ಪ ಕಾಗದವನ್ನು ಪಡೆಯುವಂಥ ಒಂದೇ ಕಂಪನಿಗೆ ಲಂಡನ್ನಲ್ಲಿ ಆರ್ಡರ್ ಕೊಟ್ಟಂಥ ಮನುಷ್ಯ ಹೀನಾತಿಹೀನ ಮನುಷ್ಯ ಇದಕ್ಕಿಂತ ದೊಡ್ಡ ರಾಷ್ಟ್ರದ್ರೋಹ ಯಾವುದಿಲ್ಲ ಇಲ್ಲ ಅವರು ಇವರ ನ್ಯಾಯಪತ್ರವನ್ನು ಸಿದ್ಧಪಡಿಸ್ತಾರೆ ಏನು ಹೇಳ್ತಾರೆ ಅದರಲ್ಲಿ ಅದರಲ್ಲಿ ಅಮಾವಾಸ್ಯೆ ದಿವಸ ಆಕಾಶ ನಕ್ಷತ್ರ ಚಂದ್ರ ಎಲ್ಲವನ್ನೂ ತೋರಿಸ್ತಾರೆ ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಣ್ಣ ಘಟನೆಯನ್ನು ಹೇಳ್ತೇನೆ ಬಳ್ಳಾರಿಗೆ ರಾಹುಲ್ ಗಾಂಧಿಯವರು ಸಾರ್ವಜನಿಕ ಭಾಷಣಕ್ಕೆ ಹೋಗಿರ್ತಾರೆ ಪಕ್ಕದಲ್ಲಿ ಅವರ ಚೇಲಾಗಳೆಲ್ಲ ನಿಂತಿರ್ತಾರೆ ನಿಂತ ಸಂದರ್ಭದಲ್ಲಿ ಅಲ್ಲಿ ಜ ಈ ಜೈನ್ ಮಾರ್ಕೆಟ್ ಅಂತಿದೆ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅತಿ ಹೆಚ್ಚಿರೋದು ಬಳ್ಳಾರಿಯಲ್ಲಿ ಅದು ಎಕ್ಸ್ಪೋರ್ಟ್ ಕೂಡ ಆಗುತ್ತೆ ಜೀನ್ಸ್ ಮ್ಯಾನುಫ್ಯಾಕ್ಚರ್ ಹೋಗೋವಂ ಕೇಳಿಯೇ ಅಂತಾರೆ ಮುಂದೆ ಎಷ್ಟು ದುಡ್ಡು ಅಂತ ಹೇಳಿಕ್ಕೆ ಅವ್ರಿಗೆ ಗೊತ್ತಿಲ್ಲ ಪಕ್ಕದಲ್ಲಿ ಒಬ್ಬರು ಕೇಳ್ತಾರೆ ಈ ಕಡೆ ಒಬ್ಬರು ಕೇಳ್ತಾರೆ ಒಬ್ಬ ಐದುನೂರು ಕೋಟಿ ಅಂತ ನೀನೊಬ್ಬ ಐದು ಸಾವಿರ ಕೋಟಿ ಅಂತಾರೆ ಒಂದು ಯಾವುದೋ ಫಿಗರ್ ಹೇಳ್ತಾರೆ ಅಷ್ಟು ದುಡ್ಡನ್ನು ನಾವು ಸಹಾಯಧನ ಕೊಡ್ತೀವಿ ಅಂತ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬಳ್ಳಾರಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಇವತ್ತು ನೀವು ಬಳ್ಳಾರಿ ಹೋಗಿ ಜೈನ್ ಮಾರ್ಕೆಟಲ್ಲಿ ವಡ್ರ ಬಂಡೆ ಅಂತಿದೆ ಜ್ಯೋತಿ ಟಾಕಿಸ್ ಹತ್ರ ಅಲ್ಲಿ ಜೈನ್ ಮಾರ್ಕೆಟ್ಗೆ ಹೋಗಿ ಕೇಳಿ ಹೇಗಿದೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಕೇಳಿ ನೂರಕ್ಕೆ ತೊಂಬತ್ತೈದು ಜೈನ್ ಮಾರ್ಕೆಟ್ನಲ್ಲಿರುವಂಥ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ಜೈನ್ ಉತ್ಪಾದಕರು ತಮ್ಮ ಪ್ರೊಡಕ್ಷನನ್ನು ನಿಲ್ಲಿಸಿದ್ದಾರೆ ಅವರು ಉತ್ಪಾದನೆಗೆ ಅನುಗುಣವಾದಂಥ ಇಲ್ಲ ಸರ್ಕಾರ ಅವರಿಗೆ ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಇದೊಂದು ಸಣ್ಣ ಉದಾಹರಣೆ ಆ ಕಡೆಯಿಂದ ಪ್ರಿಯಾಂಕಾ ವಾಡ್ರಾ ಬರ್ತಾರೆ ಇದ್ದಕ್ಕಿದ್ದ ಹಾಗೆ ಹೇಳ್ತಾರೆ ಕರ್ನಾಟಕದಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಪ್ರತಿ ತಿಂಗಳು ಎರಡು ಸಾವಿರ ಅಂತ ಹೇಳ್ಬಿಡ್ತಾರೆ ಒಂದು ಮನೆ ಒಬ್ಬ ಮಹಿಳೆಗೆ ಎರಡು ಸಾವಿರ ಅಂತ ಹೇಳೋದಿಲ್ಲ ಕರ್ನಾಟಕದಲ್ಲಿರುವ ಎಲ್ಲ ಮಹಿಳೆಗೆ ಎರಡು ಸಾವಿರ ಅಂತ ಹೇಳ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪತ್ರಕರ್ತರು ಕೇಳ್ತಾರೆ ಏನು ಎರಡೆರಡು ಸಾವಿರ ಕೊಡ್ತೀರಂತಲ್ಲ ಅಂತ ಅದು ಪ್ರಿಯಾಂಕಾ ವಾಡ್ರಾ ಅವ್ರು ಹೇಳಿದ್ದು ಇದು ರಾಹುಲ್ ಗಾಂಧಿ ಅವ್ರು ಹೇಳಿದ್ದು ನಾವು ಹೇಳಿದ್ದು ಮೂರೇ ಗ್ಯಾರಂಟಿ ಅಂತ ಹೇಳ್ತಾರೆ ಐದಲ್ಲ ನಮ್ಮದು ಮೂರು ಅಂತ ಆಮೇಲೆ ಅವರಿಬ್ಬರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಅದು ಐದು ಗ್ಯಾರಂಟಿ ಆಗುತ್ತೆ ಬೇಕಾದ್ರೆ ನೀವು ಹಳೆ ವಿಡಿಯೋಗಳನ್ನು ಚೆಕ್ ಮಾಡಿ ನೋಡಿ ನಾನು ಹೇಳಿದ್ರಲ್ಲಿ ಒಂದೇ ಒಂದು ತಪ್ಪಿದ್ರೆ ದಯವಿಟ್ಟು ನನಗೆ ತಿಳಿಸಿ ಹಾಗಿರ್ಲಿಕ್ಕೆ ಸಾಧ್ಯವೇ ನಾನು ಖಚಿತಪಡಿಸಿಕೊಂಡೇ ನಿಖರವಾಗಿ ತಮ್ಮದಕ್ಕೆ ಹೇಳ್ತಾ ಇರೋದು ಅಂದರೆ ಇವರ ಘೋಷಣಾ ಪತ್ರ ಏನಿದೆ ಈ ಕ್ಷಣಕ್ಕೆ ಜನರನ್ನು ಓಲೈಸುವಂಥ ಆಮಿಷವನ್ನು ಒಡ್ಡುವಂಥ ಜನರ ಮನಸ್ಸನ್ನು ಭ್ರಷ್ಟಗೊಳಿಸುವಂಥ ಅನ್ಯಾಯ ಪತ್ರ ಆಗಿರುತ್ತೆ ವಿನಾ ನ್ಯಾಯಪತ್ರ ಆಗಿರೋದಿಲ್ಲ ಇಪ್ಪತ್ತೈದು ಗ್ಯಾರಂಟಿ ಎಲ್ಲ ಇಪ್ಪತ್ತೈದು ಆಮಿಷಗಳನ್ನು ಒಡ್ಡಿರ್ತಾರೆ ಉದಾಹರಣೆಗೆ ಅವರು ಹೇಳಿದ್ದಾರೆ ಏನಂತ ಎಲ್ಲ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ವರ್ಷಗಳ ಒಳಗಡೆ ಇರುವಂಥ ಎಲ್ಲ ಪದವೀಧರಿಗೆ ಡೇ ಡಿಪ್ಲೊಮೊ ಹೋಲ್ಡ್ರಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಅಪ್ರೆಂಟಿಸ್ ಟ್ರೈನಿಂಗ್ ಕೊಡ್ತೀನಿ ಅಂತ ಇದ್ದಾರೆ ಇಡೀ ದೇಶಾದ್ಯಂತ ನಾನು ಹೇಳ್ತಿದ್ದು ಇವರು ಕಾರ್ಯ ಸಾಧುವ ಇದು ದಯವಿಟ್ಟು ನನಗೆ ಹೇಳಿ ಈ ದೇಶದಲ್ಲಿರುವಂಥ ಎಲ್ಲ ಕುಟುಂಬದ ಮಹಿಳೆಯರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ವರ್ಷ ಕೊಡ್ತೀನಿ ಅಂತ ಹೇಳ್ತಾರೆ ಕಾರ್ಯಸಾಧುವ ಆಲೋಚನೆ ಮಾಡಿ ನೋಡಿ ಅದೇ ಅಟಲ್ ಬಿಹಾರಿ ವಾಜಪೇಯಿರು ಇದೇ ಹೆಸರಲ್ಲಿ ಸಂಕಲ್ಪ ಪತ್ರ ಹೆಸರಲ್ಲಿ ಅವತ್ತಿನ ದಿವಸ ನೂರ ತೊಂಬತ್ತಾರರಲ್ಲಿ ಟು ಅಣ್ವಸ್ತ್ರ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದರು ಪರೀಕ್ಷೆ ಮಾಡಿದರು ಅಮೇರಿಕ ನಮ್ಮ ಮೇಲೆ ನಿಷೇಧ ಹೇರಿತು ಭಾರತ ದೇಶ ತಲೆ ಕೆಡಿಸ್ಕೊಳ್ಳಿಲ್ಲ ಇವತ್ತು ಭಾರತ ದೇಶ ಅಣ್ವಸ್ತ್ರ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಸಂದರ್ಭ ಬಂದರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಿದ್ಧ ಆಗಿದೆ ನಮ್ಮ ಶಕ್ತಿಯನ್ನು ಬೇರೆದವರು ತೋರಿಸಿ ಹೋದರೆ ನಮ್ಮನ್ನು ದುರ್ಬಲರು ಅಂತ ಪರಿಭಾವಿಸ್ತಾರೆ ಅತ್ಯಂತ ಸಮಾಧಾನದಿಂದ ಇದ್ದಂಥ ಸಮತೋ ಸಮಚಿತ್ತದ ಮನುಷ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಷ್ಟು ಪ್ರಕಾರವಾಗಿ ಆಲೋಚನೆ ಮಾಡ್ತಾರೆ ಅಂದರೆ ಇನ್ನು ನರೇಂದ್ರ ಮೋದಿಯವರ ಆಲೋಚನಾ ಶೈಲಿ ಹೇಗಿರ್ಬೋದು ಅಂತ ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊಂಡು ನೋಡಿ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಘೋಷಣೆ ಮಾಡುವುದಕ್ಕಿಂತ ಮುಂಚೆ ಅದು ತಾರ್ಕಿಕವಾಗಿ ಮತ್ತು ವಾಸ್ತವಿಕವಾಗಿ ಆಲೋಚನೆ ಮಾಡಬೇಕಾದಂಥದ್ದು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸ್ತೇವೆ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ನರೇಂದ್ರ ಮೋದಿಯವರು ಇವ ಅವತ್ತಿನ ಕಾಲಘಟ್ಟದಲ್ಲಿ ಅದು ಸಾಧ್ಯವೇ ಇರಲಾರದಂಥ ಕಲ್ಪನಾತೀತವಾದಂಥ ವಿಚಾರ ಆದರೆ ಇವತ್ತು ಕಾರ್ಯಸಾಧುವಾಗಿದೆ ಇದು ದೊಡ್ಡ ವಿಷಯ ಅಲ್ಲ ಅಂತ ನಮಗನ್ಸತ್ತೆ ಈ ದೇಶದಲ್ಲಿ ರಾಮ ಮಂದಿರದ ವಿಷಯವನ್ನು ಸಂಪೂರ್ಣವಾಗಿ ನಾವು ಪರಿಹಾರ ಕಂಡು ಹಿಡಿತೀವಿ ಅಂತ ಹೇಳ್ತಾರೆ ನೂರು ವರ್ಷಗಳಿಂದ ಸಾಧ್ಯವಾಗಲಾರದಂಥ ವಿಚಾರ ಯೋಚನೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು ಇವತ್ತಿನ ದಿವಸ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗುತ್ತೆ ಅತ್ಯಂತ ದೊಡ್ಡದಾದಂಥ ದೇಗುಲ ಇವತ್ತು ವಿರಾಜಮಾನವಾಗಿದೆ ಅಯೋಧ್ಯೆಯಲ್ಲಿ ಇವತ್ತು ನಮಗೆ ಸಣ್ಣ ವಿಷಯ ಅನಿಸ್ಬೋದು ಅವತ್ತಿನ ದಿವಸ ಆಲೋಚನೆ ಮಾಡಿ ಇದು ಆಕಾಶದಲ್ಲಿ ನಕ್ಷತ್ರ ಚಂದ್ರ ಸೂರ್ಯ ತೋರಿಸುವಂಥದ್ದು ಅಂತ ಅನಿಸುತ್ತೆ ಕೇವಲ ಇದು ಕಲ್ಪನೆ ಊಹೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಇದೇ ದೇಶದಲ್ಲಿ ಐದು ಶತಮಾನ ಸಾಧ್ಯ ಆಗಲಾರ್ದು ಒಬ್ಬ ನರೇಂದ್ರ ಮೋದಿ ಇದ್ದಕ್ಕಿದ್ದ ಹಾಗೆ ಇದನ್ನು ಹೇಗೆ ಮಾಡಿ ತೋರಿಸಲಿಕ್ಕೆ ಸಾಧ್ಯ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಅನ್ನಿಸುತ್ತೆ ಅದು ಬಿಟ್ಟು ಬಿಡಿ ಟ್ರಿಪಲ್ ತಲಾಕ್ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರ ಮಹಿಳೆಗೆ ಸಂಬಂಧಪಟ್ಟ ಪಟ್ಟ ವಿಚಾರ ಭಾವನಾತ್ಮಕ ವಿಚಾರ ಜೇನುಗೂಡಿನಲ್ಲಿ ಕೈ ಹಾಕುವಂಥ ವಿಚಾರ ಅಂಥ ವಿಚಾರವನ್ನು ನರೇಂದ್ರ ಮೋದಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಇವತ್ತು ಕಾರ್ಯ ಸಾಧುವಾಗಿದೆ ಅಂದರೆ ಸಂಕಲ್ಪ ಪತ್ರ ಅಂತ ನರೇಂದ್ರ ಮೋದಿ ಭಾರತೀಯ ಜನತಾ ಪಕ್ಷ ಬಿಡುಗಡೆ ಮಾಡಿದರೆ ಅದು ಈ ನೆಲಕ್ಕೆ ಹತ್ತಿರವಾದಂಥ ವಿಶ್ವಾಸಾರ್ಹತೆಗೆ ಬದ್ಧವಾದಂಥ ಘೋಷಣಾ ಪತ್ರ ಆಗಿರುತ್ತೆ ಹಾಗಾದರೆ ನರೇಂದ್ರ ಮೋದಿ ಹೇಳಿದ್ದೇನು ಭಾನುವಾರ ದಿವಸ ಬಾಬಾ ಅಂಬೇಡ್ಕರ್ ಅವರ ಜನ್ಮದಿನದಂದು ಎಂಟೂವರೆಗೆ ದಿಲ್ಲಿಯಲ್ಲಿ ಬಿಡುಗಡೆ ಮಾಡ್ತಾರೆ ಜೆ ಪಿ ನಡ್ಡಾ ಇರ್ತಾರೆ ಅಮಿತ್ ಶಾ ಇರ್ತಾರೆ ಅವರ ಸಮಕ್ಷಮದಲ್ಲಿ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದಾಗ ಹೇಳ್ತಾರೆ ಈ ದೇಶದ ಪ್ರತಿ ಮನೆ ಮನೆಯವರು ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಹಾಗೆ ಮಾಡ್ತೀನಿ ಒಂದು ಕೋಟಿ ಅಪ್ಲಿಕೇಶನ್ ಆಗಲೇ ಬಂದಿದ್ದಾವೆ ಮೂರು ಕೋಟಿ ಜನರಿಗೆ ಮಾಡಿಕೊಡ್ತೀವಿ ಅಂತ ನೀವು ಕೇವಲ ನಿಮ್ಮ ಮನೆಗೆ ವಿದ್ಯುತ್ತನ್ನು ಬಳಸುವ ಹಾಗೆಲ್ಲ ಮಾರಲಿಕ್ಕೂ ಬೇಕಾದ್ರೆ ಮಾರಿ ನೀವು ಒಬ್ಬ ಉತ್ಪಾದಕರಾಗಿ ಅಂತ ಹೇಳ್ತಾರೆ ಈಗಾಗಲೇ ಅನುಷ್ಠಾನ ಶುರುವಾಗಿದೆ ಪೋಸ್ಟ್ ಆಫೀಸಲ್ಲಿ ಅಪ್ಲಿಕೇಶನ್ ಸಿಗ್ತಾ ಇದ್ದಾವೆ ಎಲ್ಲರೂ ಅವರವರ ಮನೆಯ ಮೇಲೆ ಸೊ ಸೋಲಾರ್ ಲ್ಯಾಂಪಿಗೆ ಬೇಕಾದಂಥ ಎಲ್ಲ ಜೋಡಿಸ್ಲಿಕ್ಕೆ ಜೋಡಿಸಿಕ ಫಂಡಿಂಗ್ ಶುರುವಾಗುತ್ತೆ ವ್ಯವಸ್ಥೆ ಆಗುತ್ತೆ ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಚುಚ್ಚುಮದ್ದು ಕೊಡುವುದು ಹೇಗೆ ಅಂತ ನಾವು ಆಲೋಚನೆ ಮಾಡ್ತಾ ಇದ್ವಿ ನಾವು ಮನೆ ಒಳಗಡೆ ಇದ್ವಿ ವ್ಯಾಕ್ಸಿನ್ ಕೊಡಬೇಕಾಗಿತ್ತು ನೂರ ನಲ್ವತ್ತು ಕೋಟಿ ಜನರಿಗೆ ಕೊಡೋದು ಹೇಗೆ ದೊಂಬಿ ಆಗಿಬಿಡುತ್ತೆ ಜಾತ್ರೆ ಆಗುತ್ತೆ ನೂಕು ಆಗುತ್ತೆ ಹೊಡೆದಾಟ ಆಗತ್ತೆ ಹೇಗೆ ಕಾರ್ಯ ಸಾಧುವಾಗಲಿಕ್ಕೆ ಸಾಧ್ಯ ಆಲೋಚನೆ ಮಾಡಿ ನೋಡಿ ಆದರೆ ಎಷ್ಟು ಸಂಘಟಿತವಾಗಿ ಶಿಸ್ತುಬದ್ಧವಾಗಿ ದಕ್ಷತೆಯಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಈ ದೇಶದ ಜನರಿಗೆ ವ್ಯಾಕ್ಸಿನನ್ನು ಕೊಡಮಾಡಲಾಯಿತು ನೂರ ಹತ್ತು ಕೋಟಿ ಜನರಿಗೆ ವ್ಯಾಕ್ಸಿನನ್ನು ಕಳಿಸಲಾಯಿತು ಸುಮ್ಮನೆ ಯೋಚನೆ ಮಾಡಿ ನೋಡಿ ಎಪ್ಪತ್ತು ವರ್ಷ ಮೇಲ್ಪಟ್ಟಂಥ ಈ ದೇಶದ ಹಿರಿಯ ನಾಗರಿಕರೇನಿದ್ದಾರೆ ಎಲ್ಲರಿಗೂ ಆಯುಷ್ಮಾನ್ ಸ್ಕೀಮ್ನಲ್ಲಿ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಇಷ್ಟು ದಿವಸ ಬಡವರಿಗೆ ಮಾತ್ರ ಅದು ಇವತ್ತು ಎಲ್ಲ ಹಿರಿಯ ನಾಗರಿಕರಿಗೆ ಇದು ಅಪ್ಲೈ ಆಗಬೇಕು ಅಂತಾರೆ ಇದು ಆಮಿಷ ಅಲ್ಲ ಈ ದೇಶದ ಹಿರಿಯ ನಾಗರಿಕರಿಗೆ ನಾವು ತೋರಿಸುವಂಥ ಗೌರವ ಅವರ ಸಂಧ್ಯಾಕಾಲದಲ್ಲಿ ಅವರಿಗೆ ಘನತೆಯಿಂದ ಬಾಳಲಿಕ್ಕೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನಾವು ತೋರಿಸುವಂಥ ಮಾರ್ಗ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಈಗಾಗಲೇ ಎಂಬತ್ತೈದು ಕೋಟಿ ಜನರಿಗೆ ಪಡಿತರವನ್ನು ಕೊಡಲಾಗ್ತಾ ಇದೆ ಕಾಲದಿಂದ ಕಾಲಕ್ಕೆ ಅದನ್ನ ರೆವಿನ್ಯೂ ಇದನ್ನು ಮುಂದುವರ್ಸ್ಕೊಂಡು ಬರಲಾಗ್ತಾ ಇದೆ ಈಗ ನರೇಂದ್ರ ಮೋದಿ ಹೇಳಿದ್ದೇನು ಮುಂದು ಐದು ವರ್ಷಗಳ ಕಾಲ ಯಾರೂ ಉಪವಾಸ ಇರಬಾರದು ಪೋಷಕಾಂಶ ಭರಿತ ಆಹಾರ ಸೇವನೆ ಮಾಡಬೇಕು ಸ್ವಾದಿಷ್ಟವಾದ ಆಹಾರ ಸೇವನೆ ಮಾಡಬೇಕು ಮಾಲ್ ನ್ಯೂಟ್ರಿಷನ್ ಅನ್ನೋದು ಈ ದೇಶದಲ್ಲಿ ಇರಬಾರ್ದು ಸ್ಕೀಮ್ ನೋಡಿ ಹೇಗಿದೆ ಮುಂದಿನ ಐದು ವರ್ಷಗಳ ಕಾಲ ಘೋಷಣಾ ಪತ್ರವನ್ನು ಓದಿದರೆ ನಿಜಕ್ಕೂ ನಿಮಗೆ ರೋಮಾಂಚನವಾಗುತ್ತೆ ಒಬ್ಬ ವ್ಯಕ್ತಿ ಹೀಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾ ಅಂತ ಅನಿಸುತ್ತೆ ನರೇಂದ್ರ ಮೋದಿ ಒಂದು ಯೋಚನೆಯನ್ನು ಮಾಡಿದರೆ ಒಂದು ಸಂಕಲ್ಪವನ್ನು ಮಾಡಿದರೆ ಅದು ಸಾಕ್ಷಾತ್ಕರಿಸಲಿಕ್ಕೆ ಸಾಧ್ಯವಂತ ಆಲೋಚನೆ ಮಾಡಿ ಒಂದು ಘೋಷಣೆಯನ್ನು ಮಾಡ್ತಾರೆ ಅದು ಅವರ ಪ್ರತಿ ಮಾತಿನಲ್ಲಿ ಪ್ರತಿ ನಡೆಯಲ್ಲಿ ಪ್ರತಿ ಚರ್ಚೆಯಲ್ಲಿ ನಮಗೆ ಗೊತ್ತಾಗುತ್ತೆ ದಯವಿಟ್ಟು ಸಂಕಲ್ಪ ಪತ್ರವನ್ನು ಓದಿ ನಾನು ಹೇಳಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ ಸುಮಾರು ಅರ್ಧ ಗಂಟೆ ಮಾತನಾಡಬೇಕಾದಂಥ ವಿಚಾರ ಬೇರೆ ಬೇರೆ ವಿಚಾರಗಳು ಅದರಲ್ಲಿದ್ದಾವೆ ವಿಜ್ಞಾನ ಇದೆ ಕೃಷಿ ಇದೆ ಈ ದೇಶದಲ್ಲಿ ಟೆಕ್ನಾಲಜಿ ಬಗ್ಗೆ ಮಾತಾಡಿದರೆ ಆಮೇಲೆ ಸಮುದ್ರದ ಮೂಲಕ ಉತ್ಪಾದನೆ ಹೆಚ್ಚಿಸುವಂಥ ಯೋಜನೆಗಳಿದ್ದಾವೆ ಭಾಳ ದೊಡ್ಡ ಪ್ರಮಾಣದ ನೀಲ ನಕ್ಷೆಯನ್ನು ಸಿದ್ಧಪಡಿಸಲಾಗಿದೆ ಯಾವುದೂ ಜನಸಾಮಾನ್ಯರಿಗೆ ಈ ಕಾಲಘಟ್ಟದಲ್ಲಿ ಅದು ಭಾಳ ರುಚಿಸುವಂಥದ್ದು ಇರೋದಿಲ್ಲ ಆದರೆ ಭಾರತದ ಜನ ಸ್ವಾಭಿಮಾನಿಗಳು ಭಿಕ್ಷೆ ಬೇಡುವವರಲ್ಲ ನಮ್ಮ ಸರ್ಕಾರ ದಾಸೋಹ ಅಲ್ಲ ಅಂತ ಈ ಘೋಷಣಾ ಪತ್ರದ ಮೂಲಕ ಈ ಪ್ರಣಾಳಿಕೆಯ ಮೂಲಕ ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ